ಇನ್ನೊಂದು ರಾಬರ್ಟ್ ಅಲ್ಲಿ ಒಂದು ಡೈಲಾಗ್ ಇತ್ತು, ಅದೇ ತರ ಈ ಸಿನಿಮಾದಲ್ಲಿ ಕಂಟಿನ್ಯೂ ಮಾಡಿದ್ರ. ಯಾವ ಪ್ಲಾನ್ ಸರ್? ಅದೇ ಅಣ್ಣವ್ರ ಡೈಲಾಗ್ ಇಲ್ಲ ಇಲ್ಲ, ಅದೇ ಹೇಳ್ದೆ ನಿಮ್ಗೆ, ಅಲ್ಲೂ ಅದೇ ಹೇಳ್ದೆ ನಾನು ನಿಮಗೆ, ನನಗೆ ರಂಗಭೂಮಿ ಒಲವು ಜಾಸ್ತಿ ಇರೋದ್ರಿಂದ ರಂಗಭೂಮಿ ಇದು ತರಬೇಕು ಅಂತ ಅಷ್ಟೇ ನನಗೆ. ಸೊ ಅದೆಲ್ಲ ನಾಟಕದ ಡೈಲಾಗ್ಗಳು, ನೀವು ಭಕ್ತ ಪ್ರಹ್ಲಾದ ನಾಟಕ ನೋಡಿದ್ರು ಅದೇ ಡೈಲಾಗ್ ಸಿಗುತ್ತೆ ನಿಮಗೆ, ಅಥವಾ ನಿಮಗೆ ನಾನು ರಾವಣಂದು ನೀವು ನೋಡಿದಾಗ್ಲೂ ಅದೇ ನಾವು ನಾಟಕಗಳಾದ್ರು ಅದೇ ಡೈಲಾಗೇ ಮಾತಾಡ್ತೀವಿ. ಸೊ ಅದನ್ನು ತರಬೇಕು ದರ್ಶನ್ ಸರ್ ಅವ್ರ ಹತ್ರ ಅಂತಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೆ. ದಿನಕರ್ ಅವರ ಮಗು ಅದು, ಸೊ ಅವರು ಡಿಸಿಷನ್ ತಗೋಬೇಕು ಅದನ್ನ. ಹಂಗೇನ ಮಾಡ್ತೀನಿ ಅಂತಂದ್ರೆ ನಾನು ಖಂಡಿತವಾಗ್ಲೂ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಅದಕ್ಕೆ ಏನು ಬೆಟರ್ ಮಾಡಬೇಕು, ನಾನು ಬೇಕಾದ ರೈಟರ್ ಆಗಿ ನಿಂತ್ಕೊಂಡು ನಿಂತ್ಕೋತೀನಿ, ಕೋ ಡೈರೆಕ್ಟರ್ ಆಗಿ ಬಾ ಅಂದ್ರೂ ಬರ್ತೀನಿ, ಅಸೋಸಿಯೇಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಾ ಅಂದ್ರೂ ಆ ಸಿನಿಮಾ ಮಾಡ್ಕೊಡ್ತೀನಿ ನಾನು. ನನಗೇನು ನನಗೆ ಭಾಳ ಪ್ರೀತಿ, ನನ್ನ ಮನಸ್ಸಿಗೆ ತುಂಬ ಹತ್ರವಾಗಿರೋ ಸಿನಿಮಾ ನವಗ್ರಹ. ಅದು ಪಾರ್ಟ್ ಟೂ ಅಲ್ಲ, ಪಾರ್ಟ್ ಟೆನ್ ತನಕ ಮಾಡ್ತೀರಾ ಅಂತಂದ್ರೂ ಐ ಆಮ್ ಆಲ್ವೇಸ್ ಗೇಮ್ ಫಾರ್ ದಟ್. ಅದು ಬಟ್ ಡಿಸಿಷನ್ನು ದಿನಕರ್ ಕೈಯಲ್ಲಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.